ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ವಸು ದೇವಸುತೇವಂ ಕಂಸಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ನಮಸ್ಕಾರ ನಾವೀಗ ಬ್ರಹ್ಮವೈವರ್ತ ಮಹಾಪುರಾಣದ ಶ್ರೀಕೃಷ್ಣ ಜನ್ಮಖಂಡದಲ್ಲಿ ನೂರ ಹನ್ನೊಂದನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ ಹಿಂದಿನ ಅಧ್ಯಾಯದಲ್ಲಿ ಶ್ರೀಕೃಷ್ಣನ ಬಳಿಗೆ ಬಂದಂತಹ ಯಶೋದೆಯು ತನಗೆ ತನ್ನ ಪತಿಯಾದ ನಂದನಿಗೆ ಉಪದೇಶಿಸಿದಂತಹ ದಿವ್ಯಜ್ಞಾನವನ್ನೇ ಉಪದೇಶಿಸಿ ತನ್ನನ್ನು ಈ ಸಂಸಾರ ಸಾಗರದಿಂದ ಪಾರು ಮಾಡುವಂತೆ ಕೇಳಿಕೊಳ್ಳುತ್ತಾಳೆ ಆಗ ಕೃಷ್ಣನು ಅವಳಿಗೆ ಸಮಾಧಾನವನ್ನು ಹೇಳಿ ಜ್ಞಾನ ಮಾರ್ಗವಿರಲಿ ಯೋಗ ಮಾರ್ಗವಿರಲಿ ಅದು ಯೋಗಿಗಳಿಗೆ ಮಾತ್ರವೇ ಸರಿಹೊಂದುವುದೇ ಹೊರತು ಸ್ತ್ರೀಯರಿಗೆ ಅಲ್ಲ ಸ್ತ್ರೀಯರಿಗೆ ಯೋಗ್ಯವಾದಂತಹದ್ದು ಭಕ್ತಿಯ ಮಾರ್ಗ ಅದುವೇ ಸುಂದರವಾದ ಮಾರ್ಗವಾಗಿರುತ್ತದೆ ಅಂತಹ ಭಕ್ತಿ ಮಾರ್ಗದ ಜ್ಞಾನವನ್ನು ರಾಧೆಯಿಂದಲೇ ಉಪದೇಶ ಪಡೆಯುವಂತೆ ಕೃಷ್ಣನು ತಿಳಿಸುತ್ತಾನೆ ರಾಧೆಯನ್ನು ಸಾಮಾನ್ಯ ಸ್ತ್ರೀ ಎಂದು ಭಾವಿಸದೆ ಆಕೆಯು ಪ್ರಕೃತಿಯ ಅಂಶ ಪ್ರಕೃತಿ ಸ್ವರೂಪಳು ಎಂಬುದನ್ನು ತಿಳಿದುಕೊಂಡು ಆ ಭಾವದಿಂದ ರಾಧೆಯಲ್ಲಿ ಭಕ್ತಿ ಮಾರ್ಗದ ವಿಶೇಷಗಳನ್ನು ತಿಳಿಯು ತಿಳಿದುಕೊಳ್ಳುವಂತೆ ಕೃಷ್ಣನು ತಿಳಿಸುತ್ತಾನೆ ಅದರಂತೆಯೇ ಯಶೋದೆಯು ರಾಧೆಯ ಬಳಿಗೆ ಬಂದಾಗ ಆಕೆ ಅಚೇತನಳಾಗಿ ಜಡದಂತೆ ತಾವರೆಯ ಎಲೆಯ ಮೇಲೆ ಮರಗಿ ಯಾರನ್ನು ಗುರುತಿಸುವ ಸ್ಥಿತಿಯಲ್ಲಿಯೇ ಇರುವುದಿಲ್ಲ ಆಗ ಆಕೆಗೆ ಧೈರ್ಯವನ್ನು ಹೇಳುತ್ತಾ ಯಶೋದೆಯು ಶೀಘ್ರದಲ್ಲಿಯೇ ಶ್ರೀಧಾಮನ ಶಾಪವು ಮುಕ್ತವಾಗಿ ಕೃಷ್ಣನು ನಿನ್ನನ್ನು ಬಂದು ಸೇರುವನು ಎಂದು ಧೈರ್ಯವನ್ನು ಹೇಳುತ್ತಾಳೆ ಕೃಷ್ಣನ ಹೆಸರನ್ನು ಆತನ ತಂದೆ ತಾಯಿಗಳು ಎದುರಿರುವುದನ್ನು ತಿಳಿದಂತಹ ರಾಧೆಯು ಚೇತನವನ್ನು ಹೊಂದಿದವಳಾಗಿ ಎದ್ದು ಕುಳಿತು ಯಶೋಧೆಯೊಡನೆ ಮಾತನಾಡಲು ಆರಂಭಿಸುತ್ತಾಳೆ ರಾಧಿಕೆಯು ಹೇಳುತ್ತಾಳೆ ಜ್ಞಾನ ಸ್ವರೂಪವು ಅತ್ಯಂತ ಶ್ರೇಷ್ಠವಾದುದು ಅದು ಬ್ರಹ್ಮ ಈಶ್ವರ ಶೇಷ ಇವರುಗಳಿಂದ ಗೌರವಿಸಲ್ಪಟ್ಟದಾಗಿದೆ ಪರಮಾತ್ಮನು ನಿನಗೆ ಜ್ಞಾನವನ್ನು ಉಪದೇಶ ಮಾಡಲಿಲ್ಲ ನನ್ನ ಬಳಿಗೆ ನೀನು ಕಳುಹಿಸಲ್ಪಟ್ಟವಳಾಗಿರವೆ ಆ ಪರಮಾತ್ಮನೇ ನೆಪ ಮಾಡಿ ಇಲ್ಲಿಗೆ ಕಳುಹಿಸಿರುವಾಗ ಭಕ್ತಿ ಮಾರ್ಗದ ಭಾವಾರ್ಥವನ್ನು ನಾನು ಏನೆಂದು ಹೇಳಲಿ ವೇದಗಳು ಸತ್ಪುರುಷರೂ ಕೂಡ ಆ ಭಕ್ತಿ ಮಾರ್ಗವನ್ನು ತಿಳಿಯದವರಾಗಿರುತ್ತಾರೆ ಜಾತಿಯು ದುರ್ಬಲವಾದುದು ನಿಜವಾಗಿಯೂ ಮೂಢವು ಅಜ್ಞಾನದಿಂದ ಕೂಡಿದುದು ಆಗಿರುತ್ತದೆ ಇದರ ಮೇಲೆ ನಾನು ಆ ಪರಮಾತ್ಮನ ಅಗಲುವಿಕೆಯಿಂದ ಯಾವಾಗಲೂ ಚೈತನ್ಯ ಶೂನ್ಯಳಾಗಿರುವೆನು ನಾನು ಏನೆಂದು ಹೇಳಲಿ ಐದು ವಿಧವಾದ ಜ್ಞಾನದಲ್ಲಿ ಭಕ್ತಿರೂಪವಾದ ಜ್ಞಾನವು ಎಲ್ಲದಕ್ಕಿಂತಲೂ ಉತ್ತಮವಾದುದು ಅದನ್ನು ನಿನಗೆ ಹೇಳುತ್ತೇನೆ ಕೇಳು ಎಲೈ ಸಾಧುವೆ ನೀನು ಭಯವಿಲ್ಲದವನಾಗು ಶ್ರೀಕೃಷ್ಣನ ವರದಿಂದ ಯೋಗಿಯಾದ ನಿನಗೆ ಗೋಲೋಕದಲ್ಲಿ ವಾಸ ಮಾಡುವಿಕೆಯೂ ಉಂಟಾಗುತ್ತದೆ ಆದುದರಿಂದ ನೀನು ಸಕಲವನ್ನು ಬಿಟ್ಟು ಮಗನೆಂಬ ಭಾವನೆಯನ್ನು ಬಿಟ್ಟು ಆ ಪರಮೇಶ್ವರನನ್ನು ಬ್ರಹ್ಮಸ್ವರೂಪನೆಂದು ತಿಳಿದುಕೊಂಡು ಭಜಿಸುವವನಾಗು ಯಶೋದೆಯೇ ನೀನು ನಾಶವಾಗುವ ಸಕಲವನ್ನು ಬಿಟ್ಟು ಪುಣ್ಯಕ್ಷೇತ್ರವಾದ ಭರತಖಂಡದಲ್ಲಿರುವ ವೃಂದಾವನಕ್ಕೆ ಹೋಗಿ ಪರಿಶುದ್ಧವಾದ ಯಮುನಾ ನದಿಯ ನೀರಿನಲ್ಲಿ ಮೂರು ಕಾಲಗಳಲ್ಲಿ ಸ್ನಾನವನ್ನು ಮಾಡಿ ಉತ್ತಮವಾದ ಚಂದನದಿಂದ ಅಷ್ಟದಳ ಪದ್ಮವನ್ನು ಬರೆದುಕೊಂಡು ಗರ್ಗನಿಂದ ಉಪದೇಶ ಮಾಡಲ್ಪಟ್ಟ ರೀತಿಗಿಂತ ಶುದ್ಧವಾದ ಮನಸ್ಸಿನಿಂದ ಕೂಡಿದವಳಾಗಿ ಪರಮಾತ್ಮನನ್ನು ಪೂಜಿಸಿ ಆನಂದದಿಂದ ಆ ಪರಮಾತ್ಮನ ಸ್ಥಾನವನ್ನು ಹೊಂದುವವಳಾಗು ಕರ್ಮವನ್ನು ನಾಶ ಮಾಡಿಕೊಂಡು ನೂರು ಮಂದಿ ಪಿತೃಗಳೊಡನೆ ವೈಕುಂಠದಲ್ಲಿ ವಾಸ ಮಾಡುವವಳಾಗು ಪಾತಿವೃತ್ಯ ನಿರತಳಾಗಿ ಯಾವಾಗಲೂ ವಿಷ್ಣು ಭಕ್ತರೊಡನೆ ಮಾತುಕತೆಗಳನ್ನು ಆಡುತ್ತಿರುವವಳಾಗು ಭಕ್ತನಾದವನು ಬೆಂಕಿಯ ಜ್ವಾಲೆಯನ್ನು ಪ್ರವೇಶಿಸುವುದು ಉತ್ತಮವೆಂದು ತಿಳಿಯುತ್ತಾನೆ ಪಂಜರದಲ್ಲಿ ವಾಸವನ್ನೂ ಒಪ್ಪಿಕೊಳ್ಳುತ್ತಾನೆ ಮುಳ್ಳಿನ ಮೇಲೆ ವಾಸ ಮಾಡುವುದು ಉತ್ತಮವೆಂದು ತಿಳಿಯುತ್ತಾನೆ ವಿಷವನ್ನು ಕುಡಿಯುವುದು ಉತ್ತಮವೆನ್ನುತ್ತಾನೆ ಹರಿಭಕ್ತಿಯಿಲ್ಲದವರ ಸಂಘವೂ ಒಳ್ಳೆಯದಲ್ಲ ಅದು ತನ್ನ ನಾಶಕ್ಕೆ ಕಾರಣವಾದುದು ಭಕ್ತಿ ಇಲ್ಲದವನು ತಾನೂ ನಾಶ ಹೊಂದುವುದಲ್ಲದೆ ಇತರರ ಬುದ್ಧಿಯನ್ನು ಭೇದಿಸುತ್ತಾನೆ ಎಂಬ ಮರದ ಮೊಳಕೆಯು ಭಕ್ತಿಯ ಸಂಬಂಧದಿಂದ ಬೆಳೆಯುತ್ತದೆ ಪರಮಾತ್ಮನ ಕಥೆಗಳನ್ನು ಹೇಳುವಿಕೆಯೆಂಬ ಅಮೃತವನ್ನು ಎರೆಯುವುದರಿಂದ ಉತ್ತಮವಾಗಿ ಬೆಳೆಯುತ್ತದೆ ಆ ಭಕ್ತಿ ಎಂಬ ಮರದ ಮೊಳಕೆಯು ಭಕ್ತರಲ್ಲದವರೊಡನೆ ಮಾಡುವ ಸಂಭಾಷಣೆಯೆಂಬ ದೀಪದಿಂದ ಉಂಟಾದ ಬೆಂಕಿಯ ಜ್ವಾಲೆಯ ಕಿಡಿಮಾತ್ರದಿಂದ ಒಣಗಿ ಹೋಗುತ್ತದೆ ಮತ್ತೆ ಮೇಲೆ ಹೇಳಿದ ನೀರನ್ನೆರೆಯುವುದರಿಂದ ಅದು ಬೆಳೆಯುತ್ತದೆ ಆದುದರಿಂದ ಭಕ್ತರಲ್ಲದವರ ಸಂಘವನ್ನು ನಾಗರ ಹಾವನ್ನು ನೋಡಿ ಮಾನವನು ಯಾವ ರೀತಿಯಲ್ಲಿ ಹೆದರಿ ಓಡುತ್ತಾನೋ ಹಾಗೆ ಜಾಗರೂಕನಾಗಿ ಬಿಟ್ಟು ಓಡುವವನಾಗು ಎಲ ಯಶೋದೆಯೇ ನೀನು ಪ್ರಯತ್ನಪೂರ್ವಕವಾಗಿ ನಿನ್ನ ಮಗನನ್ನು ಜಗದೀಶ್ವರನೆಂದು ತಿಳಿದು ರಾಮ ನಾರಾಯಣ ಅನಂತ ಮುಕುಂದ ಮಧುಸೂದನ ಕೃಷ್ಣ ಕೇಶವ ಕಂಸಾರಿ ಹರಿ ವೈಕುಂಠ ವಾಮನ ಎಂಬ ಈ ಹನ್ನೊಂದು ನಾಮಗಳನ್ನು ಹೇಳುವವಳಾಗು ಅಥವಾ ಹೇಳಿಸಿ ಕೇಳುವವಳಾಗು ಹೀಗೆ ಮಾಡುವುದರಿಂದ ಒಂದು ಸಹಸ್ರ ಕೋಟಿ ಜನ್ಮಗಳಲ್ಲಿ ಮಾಡಿದ ಪಾಪಗಳಿಂದ ಮುಕ್ತಳಾಗುತ್ತೀಯೇ ರಾ ಎಂಬ ಶಬ್ದವು ಪ್ರಪಂಚವನ್ನು ಹೇಳುವುದಾಗಿರುತ್ತದೆ ಮಾ ಎಂಬ ಶಬ್ದವು ಈಶ್ವರನನ್ನು ಹೇಳುತ್ತದೆ ಯಾವ ಪರಮಾತ್ಮನು ಪ್ರಪಂಚಗಳಿಗೆ ಈಶ್ವರನಾಗಿರುವನು ಅದರಿಂದಲೇ ಅವನು ರಾಮನೆಂದು ಹೇಳಲ್ಪಟ್ಟಿರುವನು ಲಕ್ಷ್ಮಿಯೊಡನೆ ಅವನು ವಿಹರಿಸುತ್ತಾನೆ ಆದುದರಿಂದ ರಾಮನು ಎಂದು ಜ್ಞಾನಿಗಳು ತಿಳಿಯುತ್ತಾರೆ ಲಕ್ಷ್ಮೀದೇವಿಗೆ ವಿಹಾರಸ್ಥಾನನಾಗಿರುವುದರಿಂದ ರಾಮನು ಎಂದು ರಾಮನನ್ನು ತಿಳಿದವರು ಹೇಳುತ್ತಾರೆ ರಾ ಎಂಬುದು ಲಕ್ಷ್ಮಿಯನ್ನು ಹೇಳುತ್ತದೆ ಮಾ ಎಂಬುದು ಈಶ್ವರನನ್ನು ಹೇಳುತ್ತದೆ ಆದುದರಿಂದ ಲಕ್ಷ್ಮೀಪತಿಯಾದ ರಾಮನೇ ಗತಿಯೆಂದು ಹೇಳುತ್ತಾರೆ ದಿವ್ಯವಾದ ಸಹಸ್ರನಾಮ ಸ್ಮರಣದಿಂದ ಯಾವ ಫಲವನ್ನು ಮಾನವನು ಹೊಂದುತ್ತಾನೋ ಅಂತಹ ಫಲವನ್ನು ರಾಮ ಎಂಬುದಾಗಿ ಹೇಳುವ ಮಾತ್ರದಿಂದಲೇ ಖಂಡಿತವಾಗಿಯೂ ಹೊಂದುತ್ತಾನೆ ನಾರಾ ಎಂಬುದು ಸಾರೂಪ್ಯ ಮುಕ್ತಿಯನ್ನು ಹೇಳುತ್ತದೆಂದು ಪಂಡಿತರು ಹೇಳುತ್ತಾರೆ ಯಾವ ದೇವನು ಆ ಮುಕ್ತಿಗೆ ಮಾರ್ಗಸ್ವರೂಪನಾಗಿರುವನೋ ಆ ಕಾರಣದಿಂದ ಅವನನ್ನು ನಾರಾಯಣನೆಂದು ಹೇಳುತ್ತಾರೆ ನಾರ ಎಂದರೆ ಮಾನವನು ಮಾಡಿದ ಪಾಪಗಳೆಂದು ಅರ್ಥ ಆಯನವೆಂದರೆ ಅದರ ಹೋಗುವಿಕೆ ಎಂದರ್ಥ ಯಾವನ ದೆಸೆಯಿಂದ ಮಾನವನು ಮಾಡಿದ ಪಾಪಗಳ ನಾಶವುಂಟಾಗುತ್ತದೋ ಅವನು ನಾರಾಯಣನೆಂಬ ಅಂದರೆ ನಾರಾ ಪ್ಲಸ್ ಆಯನ ನಾರಾಯಣನೆಂಬ ಹೆಸರಿನಿಂದ ಕರೆಯಲ್ಪಡುತ್ತಾನೆ ಮಾನವನು ಒಂದು ಸಾರಿ ನಾರಾಯಣ ಎಂದು ಹೇಳಿದ ಮಾತ್ರದಿಂದ ಮುನ್ನೂರು ಕಲ್ಪಗಳಲ್ಲಿ ಗಂಗೆಯೇ ಮೊದಲಾದ ಸಮಸ್ತ ತೀರ್ಥಗಳಲ್ಲಿಯೂ ಸ್ನಾನ ಮಾಡಿದ ಫಲವನ್ನು ನಿಶ್ಚಯವಾಗಿಯೂ ಹೊಂದುತ್ತಾನೆ ಮೋಕ್ಷವನ್ನುಂಟು ಮಾಡುವ ಪುಣ್ಯವು ಆಯನವೆಂದರೆ ಜ್ಞಾನವೆಂದು ಅರ್ಥ ಯಾವನ ದೆಸೆಯಿಂದ ಆ ಎರಡರ ತಿಳುವಳಿಕೆಯೂ ಉಂಟಾಗುತ್ತದೋ ಅವನೇ ಜಗತ್ಪ್ರಭುವಾದ ನಾರಾಯಣನು ಚತುರ್ವೇದಗಳಲ್ಲೂ ಪುರಾಣಗಳಲ್ಲೂ ಇತರ ಶಾಸ್ತ್ರಗಳಲ್ಲೂ ಯಾವ ಪರಮಾತ್ಮನ ಪರಿಮಿತಿಯನ್ನು ತಿಳಿಯಲಾಗುವುದಿಲ್ಲವೋ ಬುಧರು ಯೋಗಾಭ್ಯಾಸದಿಂದಲೂ ಯಾರ ಅಂಶವನ್ನು ತಿಳಿಯಲಾರರು ಆ ಪರಮಾತ್ಮನು ಅನಂತನೆನಿಸುವನು ಮುಕು ಎಂದರೆ ಶಾಶ್ವತವಾದ ನಿರ್ವಾಣ ರೂಪವಾದ ಮೋಕ್ಷ ಯಾವ ದೇವನು ಆ ರೀತಿಯಾದ ಮೋಕ್ಷವನ್ನು ಭಕ್ತನಿಗೆ ಕೊಡುತ್ತಾನೋ ಅವನು ಮುಕುಂದ ಎನಿಸಿಕೊಳ್ಳುತ್ತಾನೆ ಮುಕುಂ ಎಂದರೆ ಭಕ್ತಿರಸ ಪ್ರೇಮ ವಚನ ಎಂದು ವೇದೋಕ್ತವಾಗಿದೆ ಯಾವನು ಭಕ್ತರಿಗೆ ಅವುಗಳನ್ನು ದಾನ ಮಾಡುತ್ತಾನೋ ಅವನು ಮುಕುಂದನೆಂದು ಕೀರ್ತಿತನಾಗಿದ್ದಾನೆ ಯಾರು ಮಧುವೆಂಬ ರಾಕ್ಷಸನನ್ನು ಸೂದನ ಎಂದರೆ ವಿನಾಶ ಮಾಡಿದನು ಅವನು ಮಧುಸೂದನನೆನಿಸಿಕೊಂಡನು ಈ ರೀತಿಯಾಗಿ ಸತ್ಪುರುಷರು ಪರಮೇಶ್ವರನಿಗೆ ವೇದದಲ್ಲಿ ಭಿನ್ನ ಅರ್ಥವಾಚಕ ಶಬ್ದಗಳಿವೆ ಎನ್ನುತ್ತಾರೆ ಲಿಂಗವಾದ ಮಧು ಶಬ್ದವು ಜೇನುತುಪ್ಪವೆಂಬ ಅರ್ಥವನ್ನು ಶುಭಾಶುಭ ರೂಪವಾದ ಕರ್ಮವನ್ನು ತಿಳಿಸುತ್ತದೆ ಭಕ್ತರ ಶುಭಾಶುಭ ರೂಪವಾದ ಕರ್ಮಗಳನ್ನು ನಾಶಗೊಳಿಸುವವನೇ ಮಧುಸೂದನ ಪರಿಣಾಮದಲ್ಲಿ ಅಶುಭವನ್ನು ಉಂಟುಮಾಡುವ ಕರ್ಮವು ಭ್ರಾಂತರಾದ ಜನರಿಗೆ ಮಧುರವಾಗಿ ಕಾಣುವುದರಿಂದ ಮಧುವೆನಿಸುವುದು ಇಂಥ ಕರ್ಮವನ್ನು ಯಾವನು ನಾಶಗೊಳಿಸುವನು ಅವನು ಮಧುಸೂದನನೆನಿಸುವನು ಕೃಷಿ ಎಂಬುದು ಉತ್ಕೃಷ್ಟವೆಂಬ ಅರ್ಥವನ್ನು ನಾ ಎಂಬುದು ಒಳ್ಳೆಯ ಭಕ್ತಿ ಎಂಬ ಅರ್ಥವನ್ನು ಆ ಎಂಬುದು ದಾನಾರ್ಥವನ್ನು ಕೊಡುವುದರಿಂದ ಉತ್ಕೃಷ್ಟವಾದ ಭಕ್ತಿಯನ್ನು ಕೊಡುವವನೇ ಕೃಷ್ಣನೆಂದು ಬಲ್ಲವರು ಹೇಳುತ್ತಾರೆ ಕೃಷಿ ಎಂಬುದು ಪರಮಾನಂದವೆಂಬ ಅರ್ಥವನ್ನು ನ ಎಂಬುದು ಪರಮಾತ್ಮನ ದಾಸ್ಯವೆಂಬ ಅರ್ಥವನ್ನು ಕೊಡುವುದರಿಂದ ಯಾವ ದೇವನು ಪರಮಾನಂದ ಮತ್ತು ಪರಮಾತ್ಮನ ದಾಸ್ಯವನ್ನು ಕೊಡುವನು ಅವನೇ ಕೃಷ್ಣನೆನಿಸುವನು ಕೃಷಿ ಎಂಬುದು ಕೋಟಿ ಜನ್ಮಾರ್ಚಿತ ಪಾಪವನ್ನು ಕ್ಲೇಶವನ್ನು ವ್ಯಕ್ತಪಡಿಸುತ್ತದೆ ನ ಎಂಬುದು ಅದರ ನಿವಾರಣೆಯ ಅರ್ಥವನ್ನು ಕೊಡುತ್ತದೆ ಆದುದರಿಂದ ಯಾವನು ಭಕ್ತರ ಪಾಪಗಳನ್ನು ಪರಿಹರಿಸಿ ನಿರ್ವಾಣ ಮುಕ್ತಿಯನ್ನು ಕೊಡುವನು ಅವನು ಕೃಷ್ಣ ನೆನೆಸುವನು ಪರಮಾತ್ಮನ ಸಹಸ್ರ ದಿವ್ಯ ನಾಮಗಳನ್ನು ಮೂರು ಸಾರಿ ಪಠಿಸುವುದರಿಂದ ಯಾವ ಫಲವೋ ಅದೇ ಫಲವನ್ನು ಕೃಷ್ಣ ಎಂಬ ದಿವ್ಯನಾಮವನ್ನು ಒಂದು ಸಾರಿ ಪಠಿಸುವುದರಿಂದ ಭಕ್ತನು ಪಡೆಯುತ್ತಾನೆ ಕೃಷ್ಣ ಎಂಬ ದಿವ್ಯನಾಮಕ್ಕಿಂತ ಶ್ರೇಷ್ಠವಾದ ನಾಮವು ಹಿಂದೆ ಮತ್ತೊಂದಿರಲಿಲ್ಲ ಮುಂದೆ ಇರುವುದಿಲ್ಲ ಕೃಷ್ಣ ಎಂಬ ದಿವ್ಯ ನಾಮವು ಎಲ್ಲ ನಾಮಗಳಿಗಿಂತ ಶ್ರೇಷ್ಠವಾದುದೆಂದು ವೈದಿಕರು ತಿಳಿದಿದ್ದಾರೆ ಎಲೋ ಗೋಪಿಯೇ ಯಾವನು ಪರಮಾತ್ಮನನ್ನು ಕೃಷ್ಣ ಕೃಷ್ಣ ಎಂದು ಪ್ರತಿದಿನವೂ ಸ್ಮರಣೆ ಮಾಡುತ್ತಾನೋ ಅಂಥ ಭಕ್ತನನ್ನು ಕೃಷ್ಣನು ನೀರನ್ನು ಭೇದಿಸಿ ತಾವರೆಯು ಹೊರಕ್ಕೆ ಬರುವಂತೆ ನರಕದಿಂದ ಪಾರುಗಾಣಿಸುತ್ತಾನೆ ಯಾವನ ಮಾತಿನಲ್ಲಿ ಕೃಷ್ಣ ಎಂಬ ಮಂಗಲಕರವಾದ ನಾಮೋಚ್ಚಾರಣೆ ಇರುತ್ತದೋ ಅವನ ಕೋಟಿ ಮಹಾಪಾತಕಗಳು ಕೂಡಲೇ ಭಸ್ಮವಾಗುವುದರಲ್ಲಿ ಸಂಶಯವಿಲ್ಲ ಸಾವಿರ ಅಶ್ವಮೇಧಯಾಗ ಮಾಡಿದ ಫಲಕ್ಕಿಂತ ಕೃಷ್ಣ ಎಂಬ ದಿವ್ಯ ನಾಮವನ್ನು ಜಪಿಸುವುದರ ಫಲವು ಹೆಚ್ಚಾದುದು ಅಶ್ವಮೇಧಯಾಗ ಮಾಡುವುದರಿಂದ ಪುನರ್ಜನ್ಮವು ತಪ್ಪುವುದಿಲ್ಲ ಆದರೆ ಕೃಷ್ಣ ಜಪ ಮಾಡುವ ಭಕ್ತನಿಗೆ ಪುನರ್ಜನ್ಮ ಇರುವುದಿಲ್ಲ ಎಲ್ಲ ಯಜ್ಞಗಳನ್ನು ಲಕ್ಷಾವರ್ತಿ ಆಚರಿಸುವುದು ವ್ರತಗಳನ್ನು ಆಚರಿಸುವುದು ಸಕಲ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುವುದು ತಪಸ್ಸನ್ನು ಆಚರಿಸುವುದು ಅನಶನ ವ್ರತವನ್ನು ಆಚರಿಸುವುದು ಸಾವಿರ ಸಾರಿ ವೇದ ಪಾರಾಯಣ ಮಾಡುವುದು ಭೂಮಿಯನ್ನು ನೂರು ಸಾರಿ ಪ್ರದಕ್ಷಿಣೆ ಮಾಡುವುದು ಇವೆಲ್ಲವೂ ಶ್ರೀಕೃಷ್ಣನ ದಿವ್ಯ ನಾಮವನ್ನು ಜಪಿಸುವುದರಿಂದ ದೊರಕುವ ಫಲದ ಹದಿನಾರನೆಯ ಒಂದಂಶ ಫಲವನ್ನು ಕೊಡುವುದಿಲ್ಲ ಮೇಲೆ ಹೇಳಿದ ವ್ರತಗಳು ಕಾಮ್ಯ ಕರ್ಮಗಳಾದುದರಿಂದ ಅವುಗಳ ಆಚರಣೆಯಿಂದ ಮನುಜರಿಗೆ ದೀರ್ಘಕಾಲ ಸ್ವರ್ಗಪ್ರಾಪ್ತಿ ರೂಪವಾದ ಫಲ ದೊರಕುವುದು ಮನುಷ್ಯನಿಗೆ ಅದಕ್ಕಿಂತಲೂ ಅವಶ್ಯಕವಾದ ಶ್ರೀಹರಿಯ ಪದವು ಕೃಷ್ಣ ನಾಮ ಜಪದಿಂದ ದೊರೆಯುವುದು ಕೆ ಎಂದರೆ ಕಿ ನೀರಿನಲ್ಲೂ ಮತ್ತು ಸಕಲ ಪ್ರಾಣಿಗಳ ದೇಹದಲ್ಲೂ ಯಾವ ಆತ್ಮನು ಶಯನ ಎಂದರೆ ವ್ಯಾಪಿಸಿಕೊಂಡಿರುವನೋ ಅಂಥ ದೇವನನ್ನು ವೈದಿಕರು ಕೇಶವನೆಂದು ಕರೆಯುವರು ಕಂಸ ಎಂದರೆ ಪಾತಕ ವಿಘ್ನ ರೋಗ ಶೋಕ ದಾನವ ಮುಂತಾದ ಅರ್ಥವಾಗುವುದು ಯಾವನು ಇವುಗಳನ್ನು ನಾಶಗೊಳಿಸಿ ಇವುಗಳ ಅರಿ ಅಂದರೆ ಶತ್ರುವಾಗುವನೋ ಅವನು ಕಂಸಾರಿ ಎನಿಸಿಕೊಳ್ಳುವನು ಯಾವ ಪರಮಾತ್ಮನು ವಿಶ್ವವನ್ನೆಲ್ಲ ರುದ್ರರೂಪದಿಂದ ಸಂಹಾರ ಮಾಡುವನು ಅವನೇ ಭಕ್ತರ ಪಾಪ ಪರಿಹಾರಕನಾದುದರಿಂದ ಹರಿ ಎನಿಸಿಕೊಳ್ಳುವನು ಮಾ ಎಂಬ ಪದಕ್ಕೆ ಬ್ರಹ್ಮರ ಸ್ವರೂಪಳಾದ ಮೂಲ ಪ್ರಕೃತಿ ಈಶ್ವರಿ ನಾರಾಯಣಿ ವಿಷ್ಣುಮಾಯ ಸನಾತನಿ ಮಹಾಲಕ್ಷ್ಮಿ ವೇದಮಾತೆಯಾದ ಸರಸ್ವತಿ ರಾಧಾ ವಸುಂಧರ ಗಂಗಾ ಮುಂತಾದ ಅರ್ಥಗಳಿರುವುದರಿಂದ ಇವರುಗಳ ಧವ ಎಂದರೆ ಸ್ವಾಮಿಯೇ ಆ ಎಲ್ಲ ಮಾತೆಯರ ಸ್ವಾಮಿಯೇ ಮಾಧವ ಎನಿಸುವನು ಬ್ರಹ್ಮ ಈಶ್ವರ ಶೇಷ ಮುಂತಾದವರಿಂದ ವಂದ್ಯನಾದ ಸನಕಾದಿ ಬ್ರಹ್ಮ ಮಾನಸ ಪುತ್ರರಿಗೂ ಧ್ಯಾನಾಸಾಧ್ಯನಾದ ವೇದ ಪುರಾಣಗಳಿಂದ ನಿರೂಪಿಸಲು ಅಸಾಧ್ಯನಾದ ನವನೀತ ಚೋರನನ್ನು ಭಕ್ತಿಯಿಂದ ಭಜಿಸು ಹಾಲು ಎಲ್ಲಿ ಮೊಸರೆಲ್ಲಿ ತುಪ್ಪವೆಲ್ಲಿ ಹೊಸದಾಗಿ ತೆಗೆದ ಬೆಣ್ಣೆಯಲ್ಲಿ ಮಜ್ಜಿಗೆಯಲ್ಲಿ ಶ್ರೀಕೃಷ್ಣನು ಇವುಗಳನ್ನೆಲ್ಲ ಕದ್ದನೆಂಬುದಾದರೂ ಹೇಗೆ ಈ ಸಂಸಾರ ಮಧ್ಯದಲ್ಲಿ ನಿನಗಿರುವಂತೆ ಶ್ರೀಕೃಷ್ಣನಿಗೆ ಬಂಧನವೆಲ್ಲಿ ಬಂತು ಯೋಗಿಗಳಿಂದಾಗಲಿ ಸಿದ್ಧಪುರುಷರಿಂದಾಗಲಿ ಮುನಿಶ್ರೇಷ್ಠರಿಂದಾಗಲಿ ಭಕ್ತ ಸಮೂಹದಿಂದಾಗಲಿ ಯಾವ ಯೋಗ ಬಲದಿಂದಾಗಲಿ ಸಾಧ್ಯನಾದ ಮತ್ತು ಯಾರ ರಕ್ಷಣೆಗೂ ಒಳಪಡದಿರುವ ಆ ಕೃಷ್ಣನು ನಿನ್ನ ಮಗನೆಂಬ ಬಂಧನಕ್ಕೆ ಹೇಗೆ ಒಳಗಾಗುತ್ತಾನೆ ಎಲೋ ಸತಿಯೇ ನಿನ್ನ ಹೃತ್ಪದ್ಮ ಮಧ್ಯದಲ್ಲಿರುವ ನಿನ್ನ ನಿನ್ನ ಪುತ್ರನೆಂದು ಭಾವಿಸಿರುವ ಆ ಕೃಷ್ಣ ಪರಮಾತ್ಮನನ್ನು ಪ್ರೇಮದಿಂದಲೂ ಭಕ್ತಿಯಿಂದಲೂ ಸ್ತೋತ್ರ ಪೂಜೆಗಳಿಂದಲೂ ಧ್ಯಾನದಿಂದಲೂ ಪ್ರಯತ್ನಪೂರ್ವಕವಾಗಿ ಭಜಿಸುವವಳಾಗು ನಿನಗೆ ಮಂಗಳವಾಗಲಿ ನಿನ್ನ ಮನಸ್ಸಿನಲ್ಲಿ ಬಯಸಿರುವ ವರವನ್ನು ಕೇಳಿಕೊ ಜಗತ್ತಿನಲ್ಲಿ ದೇವತೆಗಳಿಗೂ ದುರ್ಲಭವಾದ ಯಾವ ವರವನ್ನು ಬೇಕಾದರೂ ನಿನಗೆ ಕೊಡುವೆನು ಆಗ ಯಶೋದೆಯು ಹೇಳುತ್ತಾಳೆ ಶ್ರೀಹರಿಯಲ್ಲಿ ನಿಶ್ಚಲವಾದ ಭಕ್ತಿಯೂ ದಾಸ್ಯವೂ ನನಗೆ ಬೇಕಾದುದು ಅದನ್ನು ಅನುಗ್ರಹಿಸು ರಾಧಾ ಎಂಬ ನಿನ್ನ ದಿವ್ಯನಾಮದ ಉತ್ಪತ್ತಿಯು ಹೇಗೆಂಬುದನ್ನು ನನಗೆ ಕೃಪೆಯಿಟ್ಟು ಹೇಳು ಆಗ ರಾಧಿಕೆಯು ಶ್ರೀರಾಧಿಕೆಯು ಹೇಳು ಹೇಳಿದಳು ನನ್ನ ಅನುಗ್ರಹದಿಂದ ನಿನಗೆ ಶ್ರೀಹರಿಯಲ್ಲಿ ನಿಶ್ಚಲವಾದ ಭಕ್ತಿಯು ಇತರರಿಗೆ ದುರ್ಲಭವಾದ ದಾಸ್ಯವೂ ದೊರಕುವುದು ನನ್ನ ಹೆಸರಿನ ಉತ್ಪತ್ತಿಯನ್ನು ನಿನಗೆ ನಿಶ್ಚಯವಾಗಿ ಹೇಳುವೆನು ಹಿಂದೆ ನಂದಗೋಪನು ನನ್ನನ್ನು ಭಾಂಡೀರವನದಲ್ಲಿ ವಟವೃಕ್ಷದ ಬುಡದಲ್ಲಿ ಕಂಡನು ನಾನು ಅವನಿಗೆ ಉಪದೇಶ ಮಾಡಿ ಶ್ರೀಕೃಷ್ಣನನ್ನು ಹಿಂಬಾಲಿಸದಂತೆ ನಿಷಿದ್ಧಪಡಿಸಿದನು ಸ್ವಯಂ ರಾಧೆಯಾದ ನಾನೇ ಛಾಯಾ ರೂಪದಲ್ಲಿ ರಾವಣನ ಪತ್ನಿಯಾಗಿದ್ದೆನು ರಾವಣನು ಶ್ರೀಹರಿಯ ಪಾರ್ಶದರಲ್ಲಿ ಒಬ್ಬನು ಶ್ರೀಹರಿಯ ಅಂಶಸಂಭೂತನೂ ಆಗಿರುವನು ರಾ ಎಂದರೆ ಯಾರ ರೋಮಕೂಪಗಳಲ್ಲಿ ನಿಖಿಲ ವಿಶ್ವವೂ ಇರುವುದು ಅಂಥ ಮಹಾವಿಷ್ಣುವೆಂದು ಅರ್ಥವಾಗುವುದು ಧಾ ಎಂದರೆ ವಿಶ್ವದಲ್ಲಿರುವ ಸಕಲ ಪ್ರಾಣಿಗಳ ಮಾತೆ ಎಂಬ ಅರ್ಥ ಕೊಡುವ ಧಾತ್ರಿ ಎಂದಾಗುವುದು ಮೂಲ ಪ್ರಕೃತಿಯೂ ಈಶ್ವರಿಯೂ ಆದ ನಾನು ಸಮಸ್ತ ಜೀವಿಗಳ ಧಾತ್ರಿಯೂ ಮಾತೆಯೂ ಆಗಿರುವೆನು ಆದುದರಿಂದಲೇ ಶ್ರೀಹರಿಯು ಬುಧರು ನನ್ನನ್ನು ರಾಧಾ ಎಂದು ಕರೆದರು ವೃಷಭಾನನ ಮಗಳಾದ ನಾನು ಸುಧಾಮನ ಶಾಪದಿಂದ ಈಗ ಶ್ರೀಹರಿಯ ವಿರಹವನ್ನು ಅನುಭವಿಸುತ್ತಿದ್ದೇನೆ ನನಗೂ ಶ್ರೀಹರಿಗೂ ನೂರು ವರ್ಷ ವಿರಹವುಂಟಾಗುತ್ತದೆ ವೃಷಭಾನನು ಶ್ರೀಕೃಷ್ಣನ ಪಾರ್ಶ್ವದರಲ್ಲಿ ಶ್ರೇಷ್ಠನಾದವನು ನನ್ನ ತಾಯಿಯು ಪಿತೃದೇವತೆಗಳ ಮಾನಸಕನ್ಯೆಯಾದ ಕಲಾವತಿ ಎಂಬುವವಳು ಭಾರತದಲ್ಲಿ ನಾನು ಮತ್ತು ನನ್ನ ತಾಯಿಯೂ ಇತರ ಜೀವಿಗಳಂತೆ ಯೋನಿಯಲ್ಲಿ ಹುಟ್ಟದೇ ಇರುವವರು ನಿಮ್ಮೆಲ್ಲರೊಡನೆಯೂ ನಾನೂ ಸಹ ಶ್ರೀಹರಿಯ ಪದವನ್ನು ಸೇರುವೆನು ಈ ರೀತಿ ನಿನಗೆ ಸಮಸ್ತ ವಿಷಯವನ್ನು ತಿಳಿಸಿದ್ದೇನೆ ಎಲೋ ವ್ರಜೇಶ್ವರಿಯೇ ನಂದ ಗೋಕುಲವನ್ನು ಕುರಿತು ಹೋಗು ಅಲ್ಲಿ ನಿನ್ನ ಪತಿಯೂ ಜ್ಞಾನಿಯೂ ಆದ ವ್ರಜೇಶ್ವರನಾದ ನಂದನೊಡನೆ ಆನಂದದಿಂದ ಇರು ನೀನು ಈಗ ಇಲ್ಲಿದ್ದರೆ ನನ್ನ ಪರಮಾತ್ಮ ಧ್ಯಾನಕ್ಕೆ ಭಂಗ ತಂದಂತಾಗುವುದು ಎಲವು ಸುಂದರಿಯೇ ಮನುಷ್ಯರ ಧ್ಯಾನಕ್ಕೆ ಭಂಗ ತರುವುದು ಮಹಾ ಪಾಪಕರವಾದುದು ಇಲ್ಲಿಗೆ ಶ್ರೀ ಬ್ರಹ್ಮವೈವರ್ತ ಮಹಾಪುರಾಣದ ಶ್ರೀಕೃಷ್ಣ ಜನ್ಮಖಂಡದ ಉತ್ತರಾರ್ಧದ ನಾರಾಯಣ ನಾರದ ಸಂವಾದಾಂತರ್ಗತವಾದ ರಾಧಾ ಯಶೋದೆಯರ ಸಂವಾದದಲ್ಲಿ ನೂರ ಹನ್ನೊಂದನೆಯ ಅಧ್ಯಾಯವು ಸಮಾಪ್ತವಾದುದು ಈ ರೀತಿಯಾಗಿ ರಾಧೆಯು ಯಶೋದೆಗೆ ಭಕ್ತಿ ಮಾರ್ಗದ ಶ್ರೇಷ್ಠತೆಯನ್ನು ಭಕ್ತಿಯನ್ ಭಕ್ತಿ ಹೊಂದದವನ ಸಂಘವನ್ನು ಸದಾ ತ್ಯಜಿಸಬೇಕೆಂಬುದನ್ನು ಭಕ್ತಿ ಮಾರ್ಗವನ್ನು ಅನುಸರಿಸುವುದರ ಶ್ರೇಷ್ಠತೆಯನ್ನು ವಿವರಿಸುತ್ತಾ ಕೃಷ್ಣನ ಹನ್ನೊಂದು ಭಿನ್ನ ಭಿನ್ನ ನಾಮಗಳನ್ನು ಆ ನಾಮಗಳ ಸ್ವರೂಪವನ್ನು ವಿವರಿಸುತ್ತಾಳೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿಧ್ಯಾದಾನೇಹಿ ದೇಹಿಮಿ ನಮಸ್ಕಾರ